हाय फ्रेंड्स, नानु निमगे इवत्तु गोंडे हूवु हेगे माडोदु अदु हेळिकोड्तेने। नन्न चानल अन्नु सब्स्क्राइब माडि, लाइक माडि, मत्ते शेर माडि, बेल ऐकान ओत्तुदु मरेयबेडि। हीगे वीडियो स्टार्ट माडोण। फस्टिगे गंट हाकोबेकु, अदरल्लि सूजि इट्टु तळगडे सेकेंड गंट हाकोबेकु। ನೋಡಿ, ಈಗ 40 ಚೈನ್ ಮಾಡ್ಕೋಬೇಕು। 1 2 3 4 5 6 7 ಈಗ ನೋಡಿ 40 ಚೈನ್ ಮಾಡಿದೆನೆ। ಇದೇ ತರ ಫಸ್ಟ್ ಗೆ 40 ಚೈನ್ ಮಾಡ್ಕೋಬೇಕು। ಈ ಸಣ್ಣ ಗೊಂಡೆ ಇತ್ತಲ್ಲ ಅದಕ್ಕೆ 40 ಚೈನ್ ಇದು ಮಾಡ್ತಾ ಇದ್ದೇನೆ। ನಿಮಗೆ ದೊಡ್ಡದ ಹೂ ಬೇಕಾದ್ರೆ 60 80 ಚೈನ್ ಹಾಕಬಹುದು। ಈಗ ನೋಡಿ, ಫಸ್ಟ್ ಚೈನ್ ಗೆ ಸೂಜಿ ಸುತ್ತಾಕಿ ಎರಡು ಚೈನ್ ಬಿಟ್ಟು, ಫಸ್ಟ್ ಇಂದ ಎರಡು ಚೈನ್ ಬಿಟ್ಟು ಮೂರನೇ ಚೈನ್ ಗೆ ಸೂಜಿ ಹಾಕಿ, ನಂತರ ಅದರಲ್ಲೇ ಮೇಲ್ ತೊಂಡು ಡಬಲ್ ಕ್ರೋಶ ಮಾಡಬೇಕು। ಎರಡೆರಡು ಮನೆಯಿಂದ ಪಾಸ್ ಮಾಡಬೇಕು। ಮತ್ತೆ ನೆಕ್ಸ್ಟ್ ಚೈನ್ ಗೆ ಡಬಲ್ ಕ್ರೋಶ ಹಾಕಿದೆನೆ। ನೋಡಿ, ಫಸ್ಟ್ ಎರಡು ಚೈನ್ ಬಿಟ್ಟು ಮೂರನೇ ಚೈನಿಗೆ ಡಬಲ್ ಕ್ರೋಶ ಹಾಕಿದೆನೆ। ಒಂದೊಂದು ಮನೆಯಲ್ಲಿ ಒಂದೊಂದು ಡಬಲ್ ಕ್ರೋಶ ಹಾಕಬೇಕು। ಸೂಜಿ ಸುತ್ತು ತೊಂಡು ಚೈನಲ್ಲಿ ಹಾಕಿ, ಮತ್ತೆ ಸುತ್ತು ತೊಂಡು ಎರಡೆರಡು ಮನೆಯಿಂದ ಪಾಸ್ ಬೇಕು। ಇದು ಡಬಲ್ ಕ್ರೋಶ, ಒಂದೊಂದು ಮನೆಯಲ್ಲಿ ಒಂದೊಂದು ಡಬಲ್ ಕ್ರೋಶ। ಫಸ್ಟಿಗೆ ಎರಡು ಚೈನ್ ಬಿಟ್ಟು ಮೂರನೇ ಚೈನಿಗೆ ಒಂದೊಂದು ಡಬಲ್ ಕ್ರೋಶ ಮಾಡಿದ್ದೇನೆ। ನೋಡಿ, ಎರಡು ಚೈನ್ ಬಿಟ್ಟು ಮೂರನೇ ಚೈನಿಗೆ ಡಬಲ್ ಕ್ರೋಶ ಹಾಕಿದ್ದೇನೆ। ಮೂರನೇ ಚೈನ್ ನಂತರ ಪ್ರತಿಯೊಂದು ಚೈನದಲ್ಲಿ ಡಬಲ್ ಕ್ರೋಶ ಹಾಕಬೇಕು। ಈ ಥರ ಪಟ್ಟಿ ತಯಾರಾಗುತ್ತೆ। ನೋಡಿ, ಈ ಪಟ್ಟಿ ತಯಾರಾದಮೇಲೆ ಈಗ ಟರ್ನ್ ಮಾಡ್ಕೋಬೇಕು। ಟರ್ನ್ ಮಾಡಿದ್ಮೇಲೆ ನೋಡಿ, ಈಗ ಒಂದು ಮನೆಯಲ್ಲಿ ಎರಡು ಸಲ ಡಬಲ್ ಕ್ರೋಶ ಹಾಕಬೇಕು। ಸೂಜಿ ಸುತ್ತೊಂಡು ನೋಡಿ, ಅದೇ ಮನೆಯಲ್ಲಿ ಎರಡು ಸಲ ಡಬಲ್ ಕ್ರೋಶ ಹಾಕಬೇಕು। ಸೆಕೆಂಡ್ ರೌಂಡಿಗೆ ಡಿಸೈನ್ ಸ್ವಲ್ಪ ಚೇಂಜ್ ನೋಡಿ, ಮತ್ತೊಂದು ಸಲ ಅದೇ ಮನೆಯಲ್ಲಿ ಡಬಲ್ ಕ್ರೋಶ ಹಾಕ್ತಾ ಇದ್ದೇನೆ। ಒಂದೇ ಮನೆಯಲ್ಲಿ ಎರಡೆರಡು ಸಲ ಡಬಲ್ ಕ್ರೋಶ, ಫಸ್ಟ್ ಒಂದೊಂದು ಸಲ ಡಬಲ್ ಕ್ರೋಶ, ಸೆಕೆಂಡ್ ರೌಂಡಿಗೆ ಎರಡೆರಡು ಸಲ ಡಬಲ್ ಕ್ರೋಶ। ನೋಡಿ, ನೆಕ್ಸ್ಟ್ ಚೈನದಲ್ಲಿ ಡೈರೆಕ್ಟ್ ಎರಡು ಚೈನ್ ಒಳಗಡೆ ಎರಡೆರಡರಿಂದ ಪಾಸ್ ಮಾಡಬೇಕು। ಮತ್ತು ಅದೇ ಚೈನಲ್ಲಿ ಮತ್ತೊಂದು ಸಲ ಡಬಲ್ ಕ್ರೋಶ, ಒಂದು ಚೈನದಲ್ಲಿ ಎರಡು ಸಲ ಡಬಲ್ ಕ್ರೋಶ, ಸೆಕೆಂಡ್ ರೌಂಡಿಗೆ ಈ ಥರ ಸ್ವಲ್ಪ ಡಿಸೈನ್ ಚೇಂಜ್ ನೋಡಿ। ಫಸ್ಟಿಗೆ ಒಂದೊಂದು ಸಲ ಡಬಲ್ ಕ್ರೋಶ, ನಂತರ ಸೆಕೆಂಡ್ ರೌಂಡಿಗೆ ಒಂದು ಮನೆಯಲ್ಲಿ ಎರಡೆರಡು ಸಲ ಡಬಲ್ ಕ್ರೋಶ ಹಾಕಬೇಕು। ನೋಡಿ, ಅದೇ ಮನೆಯಲ್ಲಿ ಮತ್ತೊಂದು ಸಲ ಡಬಲ್ ಕ್ರೋಶ, ನೋಡಿ ಈಗ ನೆಕ್ಸ್ಟ್ ಮನೆ ಒಂದು ಸಲ ಡಬಲ್ ಕ್ರೋಶ, ಮತ್ತು ಪುನಃ ಅದರಲ್ಲೇ ಎರಡು ಸಲ ಡಬಲ್, ಟೋಟಲ್ ಎರಡು ಸಲ ಡಬಲ್ ಕ್ರೋಶ। ನೋಡಿ, ಎರಡೆರಡು ಸಲ ಒಂದು ಮನೆಯಲ್ಲಿ ಎರಡೆರಡು ಸಲ ಡಬಲ್ ಕ್ರೋಶ ಹಾಕಿದ್ದೇನೆ। ನೋಡಿ, ಒಂದೇ ಮನೆಯಲ್ಲಿ ಎರಡೆರಡು ಸಲ ಡಬಲ್ ಕ್ರೋಶ ಹಾಕಿದ್ದೇನೆ ಸೆಕೆಂಡ್ ರೌಂಡಿಗೆ। ಈ ಥರ ಪಟ್ಟಿ ರೆಡಿ ಆಗುತ್ತೆ ನೋಡಿ। ಈಗ ಕಲರ್ ಚೇಂಜ್ ಮಾಡ್ಲಿಕ್ಕತ್ತೇನೆ, ಗೊಂಡೆ ಹೂವಿಂದು ಕಲರ್ ಹಾಕೋದು, ಇಲ್ಲಿ ಕಲರ್ ಚೇಂಜ್ ಮಾಡೋದು। ಈಗ ಹೂವಿನ ಎಲೆ ತೋರಿಸ್ತೇನೆ ನೋಡಿ, ಹೆಂಗೆ ಮಾಡೋದತ್ತ। ಫಸ್ಟ್ ಚೈನಿಗೆ ಕಲರ್ ಜಾಯಿಂಟ್ ಮಾಡಿದ್ದೇನೆ ನೋಡಿ, ಪಟ್ಟಿ ಟರ್ನ್ ಮಾಡಿ। ಈಗ ನೋಡಿ, ಪೂರ್ತಿ ಪಟ್ಟಿ ಆದಮೇಲೆ ಟರ್ನ್ ಮಾಡಿ ಜಾಯಿಂಟ್ ಮಾಡಿದ್ದೇನೆ। ಈಗ ನೋಡಿ, ಎಂಟು ಚೈನ್ ತೊಗೋಬೇಕು। 1 2 3 4 5 6 7 8 ನೋಡಿ, ಎಂಟು ಚೈನ್ ತೊಗೊಂಡಿದ್ದೇನೆ। ಹೂವಿನ ಎಲೆ ಹೆಂಗೆ ಮಾಡೋದು ತೋರಿಸ್ತಾ ಇದ್ದೇನೆ। ಎರಡು ಚೈನ್ ಬಿಟ್ಟು ಮೂರನೇ ಚೈನಿಗೆ ಡಬಲ್ ಕ್ರೋಶ ಹಾಕಬೇಕು। ಸೂಜಿಗೆ ಸುತ್ತು ತೊಗೊಂಡು
ಡಬಲ್ ಕ್ರೋಶೆ ಹಾಕ್ತಾ ಇದ್ದೇನೆ ನೋಡಿ, ಎರಡು ಚೈನ್ ಬಿಟ್ಟಿದ್ದೇನೆ ಮೇಲಿಂದು. ಮತ್ತು ನೆಕ್ಸ್ಟ್ ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶ. ನೋಡಿ, ಫಸ್ಟಿಗೆ ಎರಡು ಚೈನ್ ಬಿಟ್ಟು ಮೂರನೇ ಚೈನಿಗೆ ಡಬಲ್ ಕ್ರೋಶ ಹಾಕಿದ್ದೇನೆ. ಮತ್ತು ನೆಕ್ಸ್ಟ್ ಚೈನಲ್ಲಿ ಮತ್ತೊಂದು ಡಬಲ್ ಕ್ರೋಶ, ಮತ್ತು ಇನ್ನೊಂದು ಡಬಲ್ ಕ್ರೋಶ. ಮೂರು ಸಲ ಡಬಲ್ ಕ್ರೋಶ ಹಾಕಬೇಕು ಸೂಜಿಗೆ ಸುತ್ತ ತೊಗೊಂಡು. ನೋಡಿ ಈ ಥರ ಆಗುತ್ತೆ. ಮೂರು ಸಲ ಡಬಲ್ ಕ್ರೋಶ, ಎರಡು ಚೈನ್ ಫಸ್ಟಿಂದ ಬಿಟ್ಟು ಮೂರು ಸಲ ಡಬಲ್ ಕ್ರೋಶ ಹಾಕೋದು ಸೂಜಿಗೆ ಸುತ್ತ ತೊಗೊಂಡು. ಈಗ ನೋಡಿ ಸ್ವಲ್ಪ ಚೇಂಜ್ ಆಗುತ್ತೆ ಡಿಸೈನ. ಸೂಜಿಗೆ ಸುತ್ತೊಂಡು ನೆಕ್ಸ್ಟ್ ಚೈನ್ದಲ್ಲಿ ಹಾಕಿ ಅದರಲ್ಲೇ ಮೇಲೆ ನೂಲು ಜಗ್ಗಿ ಒಂದೆರಡು ಮೂರು ಮೂರರಿಂದ ಪಾಸ್ ಮಾಡಬೇಕು. ಡೈರೆಕ್ಟ್ ಮೂರರಿಂದ ಪಾಸ್ ಮಾಡಬೇಕು. ನಂತರ ಸ್ಲಿಪ್ ಟಿಚ್ ಮಾಡಬೇಕು. ನೋಡಿ ಸ್ಲಿಪ್ ಟಿಚ್ ನೋಡಿ, ಡೈರೆಕ್ಟ್ ಸೂಜಿ ಹಾಕಿ ನೆಕ್ಸ್ಟ್ ಚೈನ್ದಲ್ಲಿ ಸ್ಲಿಪ್ ಟಿಚ್ ಮಾಡಬೇಕು. ಡೈರೆಕ್ಟ್ ಸೂಜಿ ಹಾಕಿ ಸೂಜಿಗೆ ಸುತ್ತ ತೊಗೊಳ್ಳೋದಿಲ್ಲ. ಒಂದು ಸಲ ಸ್ಲಿಪ್ ಟಿಚ್ ಮಾಡಿದ್ದೇನೆ, ಮತ್ತು ಇನ್ನೊಂದು ಸಲ ಸ್ಲಿಪ್ ಟಿಚ್ ಮಾಡಬೇಕು. ನೋಡಿ ಇದು ಸ್ಲಿಪ್ ಟಿಚ್ ಅದ. ಮೂರು ಸಲ ಸ್ಲಿಪ್ ಟಿಚ್ ಮಾಡಿದ್ದೇನೆ. ನೋಡಿ ಹೂವಿಂದ ಒಂದು ಎಲೆ ಡಿಸೈನ್ ಆಯಿತು ರೆಡಿ. ಈಗ ನೆಕ್ಸ್ಟ್ ಎಲೆ ತೋರಿಸ್ತೇನೆ. ಈಗ ನೆಕ್ಸ್ಟ್ ಚೈನದಲ್ಲಿ ನೋಡಿ, ಇದು ಒಂದು ಎಲೆ ಹೂವಿಂದ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಎಲೆ ನೋಡಿ, ನೆಕ್ಸ್ಟ್ ಚೈನದಲ್ಲಿ ಹಾಗೆ ಸೂಜಿ ಹಾಕಿ ನಂತರ ಮೇಲೆ ತೊಗೊಂಡು ಸೂಜಿ ಸುತ್ತೊಂಡು ಎರಡು ಮನೆಯಿಂದ ಪಾಸ್ ಮಾಡಬೇಕು. ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ಎಲೆ ಮಾಡ್ತೇನೆ. ಒಂದು ಎಂಟು ಚೈನ್ ಹಾಕೋಬೇಕು. ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಈಗ ಎರಡು ಚೈನ್ ಬಿಟ್ಟು ಸೂಜಿಗೆ ಸುತ್ತಕೊಂಡು ಮೂರನೇ ಚೈನಿಗೆ ಡಬಲ್ ಕ್ರೋಶ ಮಾಡ್ತಾ ಇದ್ದೇನೆ. ನೋಡಿ ಡಬಲ್ ಕ್ರೋಶ ಮಾಡಬೇಕು ಎರಡೆರಡರಿಂದ ಪಾಸ್. ಮತ್ತು ಪುನಃ ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶ. ಎರಡು ಸಲ ಆಯಿತು. ಇನ್ನೊಂದು ಸಲ ಡಬಲ್ ಕ್ರೋಶ ಮಾಡಬೇಕು. ಮತ್ತು ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶ. ಮೂರು ಸಲ ಡಬಲ್ ಕ್ರೋಶ, ಎರಡು ಚೈನ್ ಫಸ್ಟ್ ಬಿಟ್ಟು ಮೂರು ಸಲ ಡಬಲ್ ಕ್ರೋಶ. ನಂತರ ಪುನಃ ಸೂಜಿ ಸುತ್ತಕೊಂಡು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಆಗುತ್ತೆ. ಮೂರರಿಂದ ಪಾಸ್ ಮಾಡಬೇಕು. ಆ ಥರ ಈ ಥರ ಡಿಸೈನ್ ಬರುತ್ತೆ. ಈಗ ಸ್ಲಿಪ್ ಟಿಚ್ ಮಾಡಬೇಕು. ಡೈರೆಕ್ಟ್ ಸೂಜಿ ಹಾಕಿ ಸೂಜಿಗೆ ಸುತ್ತ ತೊಗೊಳ್ಳೋದಿಲ್ಲ. ನೋಡಿ ಎರಡು ಸ್ಲಿಪ್ ಟಿಚ್ ಮಾಡ್ತಾ ಇದ್ದೇನೆ. ನೋಡಿ ಸುತ್ತ ಸೂಜಿಗೆ ಸುತ್ತಕೊಂಡಿಲ್ಲ. ನೋಡಿ ಎರಡು ಡಿಸೈನ್ ರೆಡಿ ಆಗಿದೆ. ನೋಡಿ ಸ್ಲಿಪ್ ಟಿಚ್ ಮಾಡಬೇಕು. ಮೂರು ಸ್ಲಿಪ್ ಟಿಚ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಚೈನಲ್ಲಿ ಮತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಡಿಸೈನ್ ಆಗುತ್ತೆ. ಡಿಸೈನ್ ರೆಡಿ ಆಗಿದೆ ನೋಡಿ, ನಾ ಹೇಳ್ದಂಗೆ ಮಾಡಿ. ನಂತರ ಪುನಃ ಇದು ಸುತ್ತ ತೊಗೊಂಡು ಈಗ ಒಂದೊಂದೊಂದು ರೌಂಡ್ ಮಾಡಬೇಕು. ನೋಡಿ ಹೀಗೆ ನೋಡಿ ಹೀಗೆ ರೌಂಡ್ ಮಾಡ್ತಾ ಹೋಗಬೇಕು. ನಂತರ ಪುನಃ ಇದು ಸೂಜಿಲೆ ಹೊಲಿಬೇಕು ಹಿಂದೆ ಸೈಡ. ಈಗ ಸೂಜಿಲೆ ಹೊಲಿದ್ರೆ ಅದು ಕಂಪ್ಲೀಟ್ ಆಗುತ್ತೆ. ಇದು ಸಣ್ಣ ಗೊಂಡೆ ಹೂ ತೋರಿಸಿದ್ದೇನೆ ನಿಮಗೆ. ನೋಡಿ ಫ್ರೆಂಡ್ಸ್, ನಾ ಹೀಗೆ ಗೊಂಡೆ ಹೂ ತಯಾರು ಮಾಡಿದ್ದೇನೆ. ಇದು ಸ್ವಲ್ಪ ಸೂಜಿಲಿ ಹೊಲ್ಕೋಬೇಕು ಹಿಂದುಗಡೆಯಿಂದ. ನೀವು ಫ್ರೆಂಡ್ಸ್ ಈ ಥರ ಹೂ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಸಲ ನೀವು ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಾಯ್ತದ ನನಗೆ ತಿಳಿಸಿ.
ಮತ್ತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.